ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್. ನಾವು ನಿಮ್ಮ ದುಷ್ಯಂತ್. ಇವತ್ತು ನಾವು ಆಲ್ಸ ಮಾಡ್ತೀವಿ ಫ್ರೆಂಡ್ಸ್. ಅದಕ್ಕೆ 20-30 ಹೊಸಲು ಬೆಳ್ಳುಳ್ಳಿ, 1 ಪೀಸ್ ತೆಂಗಿನಕಾಯಿ, ತಿರುಗಾ 2 ಸ್ಪೂನ್ ಮೆಣಸು ಫ್ರೆಂಡ್ಸ್. ಈಗ ಒಂದು ಬಟ್ಟಲಲ್ಲಿ ನಾನು ಒಂದು ಹಿಡಿಯಷ್ಟು ಅಕ್ಕಿ ಹುರುಕಿದ್ದೀನಿ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಖಾರ ಮತ್ತು ಒಂದು ಚಿಟಿಕೆಯಷ್ಟು ತರ್ಮರಿಕ್ ಪೌಡರ್ ಫ್ರೆಂಡ್ಸ್. ಇವಾಗ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಒಂದು ಈರುಳ್ಳಿ. ಈಗ ಕರ್ಬೇ ಸೊಪ್ಪು ಸ್ವಲ್ಪ, ಇವಾಗ ನಾನು ರುಬ್ಬ ಐಟಮ್ಸ್ ತೋರಿಸ್ತೀನಿ ಫ್ರೆಂಡ್. ಇವಾಗ ನಾನು ತೆಂಗಿನಕಾಯಿ ಹಾಕೊತೀನಿ ಫ್ರೆಂಡ್ಸ್, ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ತಿರ್ಗಾ ನಾವು ಮೆಣಸು ಆಮೇಲೆ ಖಾರದ ಪುಡಿ, ಅರ್ಶಿನದ ಪುಡಿ ಎಲ್ಲ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಹಾಕ್ಕೊಂಡೆ ನಾನು ಇವಾಗ ಹಾಕ್ಕೊಂಡು ಇದನ್ನು ಒಂದು ರೌಂಡ್ ಕೊಡೋಣ ಫ್ರೆಂಡ್ಸ್. ತಿರ್ಗೋ ಇವಾಗ ನಾವು ಅಕ್ಕಿ ಹಾಕ್ಕೊಂಡು ರೌಂಡ್ ಕೊಡೋಣ ಫ್ರೆಂಡ್ಸ್. ನೋಡಿ ಇವಾಗ ನಾನು ಅಕ್ಕಿ ಹಾಕ್ತಿದ್ದೀನಿ, ಚೆನ್ನಾಗಿ ನೀರೆಲ್ಲ ಹಿಂಡಿ ಫ್ರೆಂಡ್ಸ್. ನೀರಿಟ್ಟರೆ ಸರಿಯಾಗಿ ಬರೋಲ್ಲ ಮಸಾಲ, ಅದಕ್ಕೆ ನೀರಿನ ನಂತರ ರುಬ್ಬಿ ಒಂದು ಸೈಡಲ್ಲಿ ಇಕ್ಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದು ಬಟ್ಟಲಲ್ಲಿ ಆಲೂಗಡ್ಡೆ ಮತ್ತು ಅವರೆಕಾಯಿನ ಬೇಯಿಸಿಕ್ಕಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಬರೀ ಅವರೆಕಾಯಿ ಆಲೂಗಡ್ಡೆ ಫ್ರೆಂಡ್ಸ್, ಬೇಕಂತ ವಿಸಿಲೆಲ್ಲ ಕೂಗಿಸ್ತೀನಿ. ಇವಾಗ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಒಂದು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ನಿಮಗೆ. ನಾನು ಇವಾಗ 1-3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ. ತೆಗೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಫ್ರೆಂಡ್ಸು, 1 ಸ್ಪೂನ್ ಫ್ರೆಂಡ್ಸ್. ನೋಡಿ ಸಾಸಿವೆ ಚಿಟಪಟಕ ಚಿಟ್ಪಟ್ ಅನ್ನೋವಾಗ ನಾವು ಆ ಮಸಾಲೆ ಯಾವಾಗಲೇ ರುಬ್ಬಿಟ್ಟೆಲ್ಲ ಗ್ಯಾಪ್ನೇ ಇದೆಯಾ, ಆ ಮಸಾಲೆನ ನಾವು ಇವಾಗ ಇದಕ್ಕೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡೋಣ ಫ್ರೆಂಡ್ಸ್. ನೋಡಿ ನೋಡಿ ಈ ಥರ ಚೆನ್ನಾಗಿ ನುಣ್ಣಕ್ಕೆ ರುಬ್ಬಿದೆ. ಇವಾಗ ನಾವು ಇದನ್ನ ಸಾಸಿವೆ ಚಿಟಪಟಕ ಅಂತೀರಿ ನೋಡಿ ಫ್ರೆಂಡ್ಸ್, ನೀವೇ ಗಮನಿಸಿ ನೋಡಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಚಿಟಕಿ ಪಟಕ ನಂತರ ನೀವು ಹಾಕ್ಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ಇನ್ನು ಮತ್ತಷ್ಟು ವೀಡಿಯೋ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರು ಕಮೆಂಟ್ ಮಾಡ್ತಾರೆ ಫ್ರೆಂಡ್ಸ್, ಪ್ಲೀಸ್ ಕಮೆಂಟು ಅವರ್ ಚಾನಲ್ ಫ್ರೆಂಡ್ಸ್. ನೋಡಿ ಈ ಥರ ಆಯ್ನಂತರ ನಾವು ಒಗ್ಗರಣೆ ಇಟ್ಕೊಂಡಿದ್ರಲ್ಲ, ಈರುಳ್ಳಿ ಮತ್ತು ಕರ್ಬೇ ಸೊಪ್ಪನ್ನ ಹಾಕ್ಕೊಡೋಣ ಫ್ರೆಂಡ್ಸ್ ಈ ಬಾಂಡ್ಲಿಗೆ. ನೋಡಿ ಹಾಕ್ಕೊಂಡೆ ಫ್ರೆಂಡ್ಸ್, ನಾನು ಹಾಕ್ಕೊಂಡು ಇದನ್ನು ಒಂದು ಚೆನ್ನಾಗಿ ಲೈಟ್ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಆಸ್ತಾನೆ ಇರ್ರಿ ಕೈ. ನಾನು ಆರಿಸ್ತೀನಿ ನಿಮಗೆ, ನಿಮ್ಗೆ ಎಷ್ಟು ಫ್ರೈ ಆಗುತ್ತೋ ಇದು ಅಷ್ಟು ನಿಮಗೆ ಒಳ್ಳೆಯದು ಫ್ರೆಂಡ್ಸ್. ನಾನು ಚೆನ್ನಾಗಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ಲಾಸ್ಟಿಗೆ ನೀವು ಮಸಾಲೆ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್, 1-3 ಗ್ಲಾಸ್ ನೀರು. ಆಮೇಲೆ ನೀವು ಹಾಲು ಹಾಕ್ಕೊಬೇಕು ಫ್ರೆಂಡ್ಸ್. ಆಮೇಲೆ ನೋಡಿ ಇವಾಗ ನಾನು ನೀರು ಹಾಕ್ಕೊತೀನಿ ಫ್ರೆಂಡ್ಸ್, ನೀರು ಹಾಕ್ಕೊಂಡೆ. ನೋಡಿ ನೀರು ಅಂದರೆ ನಾವು ಅವರೆಕಾಯಿ ಮತ್ತು ಆಲೂಗಡ್ಡೆ ಬೇಯಿಸ್ಕೊಂಡಿದ್ರಲ್ಲ ಆ ನೀರೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಬೇರೆ ನೀರು ಏನೂ ಯೂಸ್ ಮಾಡಬೇಡ್ರಿ. ಆಲೂಗಡ್ಡೆ ಮತ್ತು ಅವರೆಕಾಯಿ ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು. ಅದಕ್ಕೂ ನಾನು ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊತೀನಿ ಫ್ರೆಂಡ್ಸ್. ನೋಡಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಫ್ರೆಂಡ್ಸ್. ಮಸಾಲೆ ಹಾಕೋ ನಂತರ ಚೆನ್ನಾಗಿ ತಿಸ್ತಿ. ನೀವು ಅವರೆಕಾಯಿನ ತುಂಬ ಚೆನ್ನಾಗಿ ಬೇಯಿಸ್ಬೇಡಿ ಫ್ರೆಂಡ್ಸ್, ಇದೆಲ್ಲ ಕುಡಿಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಚೆನ್ನಾಗಿ ಬೇಯಿಸ್ಬಿಟ್ರೆ ಅದು ನಾವು ತಿನ್ನುವಾಗ ಫುಲ್ಲು ನುಣ್ಣು ಆಗ್ಬಿಡ್ತೀವಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ಜಾರ್ ಇದ್ದ ಮಿಕ್ಸರ್ ಇದೆಲ್ಲ ಇದಕ್ಕೆ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು 1.25 ಗ್ಲಾಸಷ್ಟು ಹಾಲು ಹಾಕ್ಕೊತೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ 1 ಗ್ಲಾಸಷ್ಟು ಹಾಲು ಹಾಕ್ಕೊತಿದ್ದೀನಿ. ನೋಡಿ ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಹಾಕ್ಕೊಬೇಕು ಫ್ರೆಂಡ್ಸ್. ನಾವು ಇದನ್ನು ಮಿಕ್ಸ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಕುದಿಸಿ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ ಫ್ರೆಂಡ್ಸ್. ಈಸಿ ಇರೋ ರೆಸಿಪಿ ಫ್ರೆಂಡ್ಸ್, ವಿತಿನ್ 5 ಮಿನಿಟ್ಸ್ ಮಾಡ್ಬೋದು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಡಿಬೇಡಿ ಫ್ರೆಂಡ್ಸ್. ಕಮೆಂಟು ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಟು ಅವರ್ ಚಾನಲ್ ಫ್ರೆಂಡ್ಸ್. ನಿಮಗೆ ಇನ್ನಷ್ಟು ವೀಡಿಯೋ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು.